ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಹಗರಣದಲ್ಲಿ ನಿಜವಾಗಿಯೂ ಏನಾಗ್ತಾ ಇದೆ? ಆ ಸಂಸದನಿಂದ ದೌರ್ಜನ್ಯಕ್ಕೆ ತುತ್ತಾದಂತಹ ನೂರಾರು ಹೆಣ್ಮಕ್ಕಳು ಸಂಕಟ, ಅವಮಾನ, ಆತಂಕದಲ್ಲಿ ಕಂಗೆಟ್ಟಿರುವಾಗ ಅವ್ರ ಬಗೆಗಿನ ಕಾಳಜಿ ಕಳಕಳಿಯನ್ನೇ ಮರೆತು ನಡೀತಾ ಇರುವಂತಹ ಈ ರಾಜಕಾರಣ ಎಂಥದ್ದು? The way in which his enquiry is going on, this is not special investigation team. This is Siddaramaiah investigation team and Shishupar's investigation team. ನಾನು ಹೇಳುದು, ರಾಜ್ಯ ಸರ್ಕಾರ ಅತ್ಯಂತ ಬೇಜವಾಬ್ದಾರಿಯುತವಾಗಿ ನಡ್ಕೊಂಡಿದೆ. ಎಂಟರ್ ಗೇಮ್ ಪ್ಲೇ ಮಾಸ್ಟರ್ ಮೈಂಡ್ ಯಾರು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅನ್ನೋದಕ್ಕೋಸ್ಕರ ನಿಮಗೆ ಅದನ್ನ ಆನ್ ಮಾಡಿದ್ದೆ ಅಷ್ಟೇ, ಬೇರೆ ಏನಿಲ್ಲ. ನನಗೆ ಏನೇನು ನನ್ನ ಪ್ರತ್ಯಕ್ಷ ಮಾಡಿದ್ದಾನೆ ಫೋನ್ನಲ್ಲಿ ಅಂತೇಳಿ ತಿಳಿಸ್ತೇನೆ. ಆದ್ರೆ ನನಗೂ ಆತನಿಗೂ ಯಾವ ತರದ ಸಂಬಂಧನೂ ಇಲ್ಲ. ಅವ ಏನು ಮಾತಾಡಿದ್ದಾನೆ ಎಲ್ಲ ಕೂಡ ಸತ್ಯಕ್ಕೆ ದೂರ ಆದಂತಹ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಪ್ರಜ್ವಲ್ ರೇವಣ್ಣ ಅಷ್ಟೆಲ್ಲ ಹೆಣ್ಮಕ್ಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಹಗರಣ ಬದಿಗೆ ಸರಿದು ಪೆನ್ಡ್ರೈವ್ ಬಿಡುಗಡೆಯಾಗಿದ್ದು ಹೇಗೆ ಅನ್ನುವಂತಹ ವಿಚಾರನೆ ಮುನ್ನೆಲೆಗೆ ಬರ್ತಾ ಇರೋದ್ರೆ ಹಿಂದಿನ ಶಕ್ತಿಗಳು ಯಾವುವು? ಪ್ರಜ್ವಲ್ ಕೇಸನ್ನ, ಆತ ಹೆಣ್ಮಕ್ಳ ಮೇಲೆ ನಡೆಸಿರುವಂತಹ ದೌರ್ಜನ್ಯ ವಿಚಾರವನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ತನಿಖೆಗೆ ಒಪ್ಪಿಸಿರುವಾಗ ಅದು ಒಕ್ಕಲಿಗರನ್ನ ತುಳಿಯುವಂತಹ ಕ್ರಮ ಅಂತ ಹೇಳುವಂತಹ ಮಟ್ಟಕ್ಕೆ ಬಿಜೆಪಿ ಇಳಿದಿದೆ ಅಂತಂದ್ರೆ ಅದು ಎಂಥ ಹೊಲಸು ರಾಜಕೀಯಕ್ಕೆ ಇಳಿದಿದೆ ಅಲ್ವಾ? ಘೋರ ನೀಚತನದ ಕೆಲಸ ಮಾಡಿರುವಂತಹ ಆತನ ವಿರುದ್ಧ ತನಿಖೆಗೆ ಮುಂದಾದ್ರೆ ಅದ್ರ ವಿರುದ್ಧ ಒಕ್ಕಲಿಗರನ್ನ ಎತ್ತಿಕಟ್ಟುವಂತಹ ಇನ್ನೂ ಕೀಳುಮಟ್ಟದ ಕೆಲಸದಲ್ಲಿ ಯಾಕೆ ಈ ಬಿಜೆಪಿ ನಾಯಕರು ತೊಡಗಿದ್ದಾರೆ? ಒಂದು ಕಡೆ ಕುಮಾರಸ್ವಾಮಿ ಹಾಗೂ ಇನ್ನೊಂದು ಕಡೆ ಬಿಜೆಪಿಯ ನಾಯಕರು ಒಬ್ಬರ ಬೆನ್ನಲ್ಲೊಬ್ಬರು ಇಡೀ ಪ್ರಕರಣದ ಹಾದಿ ತಪ್ಪಿಸುವಂತಹ ರೀತಿಯಲ್ಲಿ ಮಾತಾಡ್ತಾ ಇರೋದು, ವಿರೋಧಾಭಾಸದ ಹೇಳಿಕೆಗಳನ್ನ ಕೊಡ್ತಾ ಇರೋದು ಏನನ್ನ ಸೂಚಿಸ್ತಾ ಇದೆ? ಈ ಇಡೀ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ನಡುವೆ ಎಳೆತಂದು ಅವ್ರ ರಾಜೀನಾಮೆ ಕೇಳೋವರೆಗೂ ಕೂಡ ಹೋಗಿರೋದು ಪ್ರಜ್ವಲ್ ಹಗರಣದ ಮೇಲಿನ ಗಮನ ಬದಿಗೆ ಸರಿಲಿ ಅನ್ನುವಂಥ ಉದ್ದೇಶದ್ದೇ ಅಲ್ವಾ? ಕಾಂಗ್ರೆಸ್ ಸರ್ಕಾರ ತನಿಖೆಗಾಗಿ ರಚಿಸಿರುವಂತಹ ಎಸ್ ಐ ಟಿ ಬದ್ಧತೆಯನ್ನೇ ಪ್ರಶ್ನೆ ಮಾಡ್ತಾ ಅದನ್ನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೇಳದಂತೆ ಕೇಳುವಂತ ಟೀಮ್ ಅಂತ ಹೇಳ್ತಾ ಜೆ ಡಿ ಎಸ್ ಬಿಜೆಪಿ ಮಾಡ್ತಾ ಇರುವಂತಹ ಅಪಪ್ರಚಾರದ ಮರ್ಮ ಏನು? ಈ ಪ್ರಕರಣದಲ್ಲಿ ಆರೋಪಿಗೆ ಶಿಕ್ಷೆಯಾಗೋದು ಯಾರಿಗೂ ಬೇಕಾಗಿಲ್ವಾ? ಆತನ ದೌರ್ಜನ್ಯಕ್ಕೆ ತುತ್ತಾದಂತಹ ಹೆಣ್ಮಕ್ಳಿಗೆ ನ್ಯಾಯ ಸಿಗೋದು ಕೂಡ ಇವ್ರಿಗೆ ಬೇಕಾಗಿಲ್ವಾ? ಕಳೆದ ಎರಡು ಮೂರು ದಿನಗಳಿಂದ ನಡೀತಾ ಇರುವಂತಹ ಈ ವಿದ್ಯಮಾನಗಳನ್ನ ಗಮನಿಸಿದ್ರೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಹಗರಣವನ್ನ ಹಳ್ಳ ಹಿಡಿಸುವಂತಹ ಉದ್ದೇಶದೊಂದಿಗೆ ವ್ಯವಸ್ಥಿತವಾಗಿ ಪಿತೂರಿಯೊಂದು ಸಿದ್ಧವಾಗಿದೆ ಅನ್ನುವಂತಹ ಅನುಮಾನನೇ ಬರುತ್ತೆ. The way in which his enquiry is going on, this is not special investigation team. This is Siddaramaiah investigation team and Shishupar's investigation team. ಇದ್ದಕ್ಕಿದ್ದ ಹಾಗೆ ಎಲ್ಲರೂ ಮುಗಿಬಿದ್ದು ಬಹಳ ನಾಜುಕಾಗಿ ಈ ಇಡೀ ಪ್ರಕರಣದ ಮೇಲಿನ ಫೋಕಸ್ ಅನ್ನ ಕಾಂಗ್ರೆಸ್ ರೂಪಿಸಿರುವ ಷಡ್ಯಂತ್ರ ಅನ್ನುವಂತೆ ಬಿಂಬಿಸ್ತಾ ಇರೋದು ಮೈತ್ರಿ ಪಕ್ಷಗಳ ರಾಜಕೀಯ ಕುತಂತ್ರದ ಭಾಗವಾಗಿರುವಂತಿದೆ. ಲೋಕಸಭೆ ಚುನಾವಣೆ ಮುಗಿಯುವಾಗ ಈ ಪ್ರಜ್ವಲ್ ಹಗರಣವನ್ನ ನೆಪವಾಗಿಟ್ಕೊಂಡು ಕಾಂಗ್ರೆಸ್ ಸರ್ಕಾರದ ಆತ್ಮಸ್ಥೈರ್ಯ ಕುಂದಿಸುವ, ಸರ್ಕಾರವನ್ನ ದುರ್ಬಲಗೊಳಿಸುವ ಹುನ್ನಾರವು ಇದ್ರ ಹಿಂದೆ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡುತ್ತೆ. ಯಾಕೆ ಲೈಂಗಿಕ ದೌರ್ಜನ್ಯ ವಿಚಾರವನ್ನ ಗೌಣವಾಗಿಸುತ್ತ ಈ ಪೆಂಡ್ರೈವ್ ಬಿಡುಗಡೆ ವಿಚಾರವನ್ನ ದೊಡ್ಡದು ಮಾಡಲಾಗ್ತಾ ಇದೆ? ಮತ್ತು ಹಾಗೆ ಮಾಡುವಾಗಲೂ ನಿಜವಾಗಿಯೂ ಪೆಂಡ್ರೈವ್ ಹೊಂದಿದ್ದವರು ಸೇರಿದಂತೆ ಎಲ್ಲರೂ ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಎಲ್ಲವೂ ಹಾಸನ ಬಿಜೆಪಿ ಮುಖಂಡ ಮತ್ತು ಸ್ವತಃ ಈ ಹಗರಣದ ಪೆಂಡ್ರೈವ್ ಹೊಂದಿದಂಥ ದೇವರಾಜಗೌಡ, ಪೆಂಡ್ರೈವ್ ಬಿಡುಗಡೆಯ ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾರೆ ಅಂತ ಆರೋಪಿಸೋದ್ರೊಂದಿಗೆ ಶುರುವಾಯಿತು. ಈ ಹಿಂದೆಯೂ ಮತ್ತು ಈಗಲೂ ಅವರೇ ಹೇಳ್ಕೊಳ್ಳೋ ಹಾಗೆ ಪ್ರಜ್ವಲ್ ಮಾಜಿ ಕಾರ್ ಚಾಲಕ ಕಾರ್ತಿಕ್ ಪೆಂಡ್ರೈವ್ ತಂದು ಮೊದಲು ಒಪ್ಪಿಸಿದ್ದೆ ಈ ದೇವರಾಜಗೌಡರಿಗೆ. ಕಳೆದ ಡಿಸೆಂಬರ್ನಲ್ಲಿ ಅವರು ಈ ವಿಚಾರವಾಗಿ ಮೋದಿಗೂ ಅಮಿತ್ ಶಾಗೂ ಪತ್ರ ಬರೆದಿದ್ರು ಅನ್ನೋಂಥ ವಿಚಾರ ಕೂಡ ಈಗಾಗಲೇ ಎಲ್ರಿಗೂ ಗೊತ್ತಾಗಿದೆ. ಪ್ರಜ್ವಲ್ ರೇವಣ್ಣ ದೊಡ್ಡ ಹೆಣ್ಣುಬಾಕ ಮತ್ತು ಅವನ ಅಶ್ಲೀಲ ವಿಡಿಯೋಗಳು ಅಪಾರ ಸಂಖ್ಯೆಯಲ್ಲಿದ್ದು ತನ್ನ ಬಳಿ ಇವೆ, ಕಾಂಗ್ರೆಸ್ಗೂ ಸಿಕ್ಕಿವೆ. ಸ್ಥಳೀಯನಾಗಿ ನಾನು ಆ ಕುಟುಂಬದ ಒಳ ಹೊರಗನ್ನೆಲ್ಲ ಬಲ್ಲೆ. ಬಿಜೆಪಿಯ ಬೆಂಬಲ ಇಲ್ಲದೆ ಜೆ ಡಿ ಎಸ್ ಚುನಾವಣೆಯನ್ನು ಗೆಲ್ಲುವಂತಹ ಸ್ಥಿತಿಯಲ್ಲಿ ಇಲ್ಲ. ಜೆ ಡಿ ಎಸ್ ಜೊತೆ ಮೈತ್ರಿ ಆದರೆ ನಮ್ಮ ಪಕ್ಷಕ್ಕೆ ಕಳಂಕ ಅಂತೆಲ್ಲ ಅವರು ಆ ಪತ್ರದಲ್ಲಿ ಬರೆದಿದ್ದರು. ಅಲ್ಲದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೂ ಕೂಡ ಪತ್ರ ಬರೆದಿದ್ರು. ಈಗ ದೇವರಾಜಗೌಡ ಹೇಳ್ತಾ ಇರೋ ಪ್ರಕಾರ ಅವ್ರು ಬರೆದಂತಹ ಪತ್ರ ಈ ಮೂವರಲ್ಲಿ ಯಾರಿಗೂ ತಲುಪಿಯೇ ಇರಲಿಲ್ವಂತೆ. ಹೀಗೆ ಹೇಳೋದ್ರೊಂದಿಗೆ ಶುರುವಾದಂತಹ ಅವ್ರ ಸುಳ್ಳು ಪೆಂಡ್ರೈವ್ ಬಿಡುಗಡೆ ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾರೆ ಅನ್ನೋವರೆಗೂ ಮುಂದುವರೆದಿರೋ ಹಾಗಿದೆ. ದೇವರಾಜಗೌಡ ಅವರಿಗೆ ಪೆಂಡ್ರೈವ್ ಕೊಟ್ಟಿರೋದನ್ನು ಒಪ್ಕೊಳ್ಳುವಂಥ ಕಾರ್ತಿಕ್ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿಲ್ಲ ಅಂತ ಕೂಡ ಹೇಳಿರುವಂಥ ವರದಿಗಳಿವೆ. ಆದರೆ ಕಾರ್ತಿಕ್ ತನಗೆ ಪೆಂಡ್ರೈವ್ ಕೊಟ್ಟ ಬಳಿಕ ತಾನು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವ್ರಿಗೂ ಕಳಿಸಿದ್ದೆ ಅಂತ ದೇವರಾಜಗೌಡ ಹೇಳಿದ್ದಾರೆ. ಹಾಗಾದರೆ ಅವರೇ ಆ ಪೆಂಡ್ರೈವನ್ನು ಕಾಪಿ ಮಾಡಿದಂಥ ಮೊದಲಿಗ್ರ? ತನ್ನ ಬಳಿ ಪೆಂಡ್ರೈವ್ ಇದೆ, ಬಿಜೆಪಿ ನಾಯಕರ ಒಪ್ಪಿಗೆಯನ್ನು ಪಡೆದು ಬಿಡುಗಡೆ ಮಾಡೋದಾಗಿ ಸುದ್ದಿಗೋಷ್ಠಿಯಲ್ಲಿ ದೇವರಾಜಗೌಡ ಹೇಳಿದ್ರಲ್ವಾ? ಹಾಗಾದರೆ ಇದ್ದಕ್ಕಿದ್ದ ಹಾಗೆ ಪೆಂಡ್ರೈವ್ ಬಿಡುಗಡೆ ಹಿಂದಿನ ಸೂತ್ರಧಾರಿ ಡಿ ಕೆ ಶಿವಕುಮಾರ್ ಅಂತ ಯಾಕೆ ಅವ್ರು ಹೇಳೋದಿಕ್ಕೆ ಶುರು ಮಾಡಿಬಿಟ್ರು? ಡಿ ಕೆ ಶಿವಕುಮಾರ್ ಆರೋಪ ಮಾಡಿರೋ ಹಾಗೆ ಬಿಜೆಪಿ ಜೆ ಡಿ ಎಸ್ ನಾಯಕರು ಹೇಳಿಕೊಟ್ಟು
ದೇವರಾಜೇಗೌಡ ಈ ಮಾತನಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ನೀಡಕೂಡ್ದು ಅನ್ನೋವರೆಗೂ ಕೂಡ ಈ ಬಿಜೆಪಿಯಲ್ಲಿ ಚರ್ಚೆ ಆಗಿತ್ತಲ್ವ? ಅಷ್ಟಾದ ಮೇಲೂ ಟಿಕೆಟ್ ನೀಡಲಾಯಿತು ಅಂತ ಅಂದರೆ ಗೊತ್ತಿದ್ರು ಗೊತ್ತಿದ್ರು ಆ ತಪ್ಪನ್ನ ಬಿಜೆಪಿ ನಾಯಕರು ಮಾಡಿದ್ರು ಅಂತಾನೆ ಅರ್ಥ ಅಲ್ವಾ? ಪ್ರಜ್ವಲ್ ಪರವಾಗಿ ಮೋದಿ ಮತ ಕೇಳಿದಾಗ್ಲೂ ಅವರಿಗೆ ಆತ ನೂರಾರು ಹೆಣ್ಮಕ್ಳು ಮಂಗಲಸೂತ್ರಕ್ಕೆ ಕೈ ಹಾಕ್ದವನು ಅನ್ನೋದು ಚೆನ್ನಾಗಿನೇ ತಿಳಿದಿತ್ತಲ್ವ? ಮಂಗಲಸೂತ್ರ ಕಸಿಯಲಿದೆ ಅಂತ ಕಾಂಗ್ರೆಸ್ ವಿರುದ್ಧ ಕೀಳುಮಟ್ಟದ ಅಪಪ್ರಚಾರದ ರಾಜಕೀಯದಲ್ಲಿ ತೊಡಗಿದಂಥ ಮೋದಿ ಅಷ್ಟೆಲ್ಲ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಎಸಗಿದವನು ಅನ್ನೋದನ್ನ ಮರೆತು ಆತನ ಪರ ಮತ ಕೇಳಿದ್ರಲ್ವ? ನೀವು ಆತನಿಗೆ ಕೊಡುವಂತಹ ಒಂದೊಂದು ಓಟು ನನಗೆ ಬಲ ತುಂಬಲಿದೆ ಅಂತ ಹೇಳಿದ್ದು ಅವರೇ ಅಲ್ವಾ? ಹಾಸನ್ ಲೋಕಸಭಾ ಎನ್ಡಿಎಗೆ ಶ್ರೀ ಪ್ರಜ್ವಲ ರೇವಣ್ಣ ಔರ್ ಮಂಡ್ಯ ಮೇರೆ ಮಿತ್ರ ಎಚ್ ಡಿ ಕುಮಾರ ಸ್ವಾಮಿ ಆನೆ ವಾಲಿ 26 ಏಪ್ರಿಲ್ ಕೋ ಇನ್ಕೆ ಲಿಯೆ ಆಪ್ಕಾ ಹರ್ ವೋಟ್ ಮೋದಿ ಕೋ ಮಜಬೂತಿ ದೇಗಾ ದೇಶ ಕಾ ಭವಿಷ್ಯ ತಯ ಕರೆಗಾ. ಇಂಥ ಎಲ್ಲರೂ ಸೇರ್ಕೊಂಡು ಕಾಂಗ್ರೆಸ್ ಅನ್ನ ಚುನಾವಣೆಯಲ್ಲಿ ನೇರವಾಗಿ ಸೋಲಿಸೋದಿಕ್ಕಾಗದೆ ಈಗ ಸರ್ಕಾರವನ್ನ ಈ ಪೆನ್ ಡ್ರೈವ್ ಕೇಸ್ ನೆಪ ಮಾಡಿಕೊಂಡು ಹಣಿಯೋದಿಕ್ ಹೊರಟಿದ್ದಾರ? ಹೆಜ್ಜೆ ಹೆಜ್ಜೆಗೂ ತಮ್ಮನ್ನ ಪ್ರಶ್ನೆ ಮಾಡ್ತಿರುವ ಬರ ಪರಿಹಾರಕ್ಕಾಗಿ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿದಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕತ್ತಿ ಮಸಿಯೋದಿಕ್ಕೆ ಬಿಜೆಪಿಗೂ ಕೂಡ ಇದೊಂದು ನೆಪ ಆಗಿದೆಯಾ? ಇಡೀ ದೇಶದಲ್ಲಿ ಮೋದಿ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿರೋದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್. ಈ ಚುನಾವಣೆಯಲ್ಲೂ ಮೋದಿ ಶಾ ಜೋಡಿಗೆ ಸರಿಯಾಗಿಯೇ ನೀರು ಕುಡಿಸಿದ್ದಾರೆ ಕರ್ನಾಟಕದ ಸಿಎಂ ಹಾಗೂ ಡಿಸಿಎಂ. ಆ ಸಿಟ್ಟನ್ನ ಪ್ರಜ್ವಲ್ ಹಗರಣದ ಹೆಸರಲ್ಲಿ, JDS ಹಾಗೂ ಒಕ್ಕಲಿಗರ ಹೆಸರಲ್ಲಿ ತೀರಿಸಿಕೊಳ್ಳೋದಕ್ಕೆ ಹೊರಟಿದ್ದಾರೆ ಈ ಬಿಜೆಪಿ ವರಿಷ್ಠರು. ತಮ್ಮ ವಿರುದ್ಧ ದೇವರಾಜೇಗೌಡ ಮಾಡಿರುವಂತಹ ಆರೋಪಗಳು ಸುಳ್ಳು ಮತ್ತು ಆಧಾರರಹಿತ. ಪ್ರಜ್ವಲ್ ಪ್ರಕರಣದಲ್ಲಿ JDS ಮತ್ತು ಬಿಜೆಪಿಗೆ ಬಹಳ ಮುಜುಗರ ಮುಖಭಂಗ ಆಗಿದೆ. ಅದರಿಂದಾಗಿ ಪಾರಾಗೋದಿಕ್ಕಾಗಿ ಅವೆರಡೂ ಪಕ್ಷಗಳ ನಾಯಕರು ದೇವರಾಜೇಗೌಡ ಮೂಲಕ ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡಿಸಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇವ್ರು ಏನು ಮಾತಾಡಿದ್ದಾರೆ, ಏನು ಆರೋಪ ಮಾಡಿದ್ದಾರೆ, ಎಲ್ಲ ಸುಳ್ಳಿನ ಕಂತೆ. ಎಲ್ಲ ಅನೇಕ ವಿಚಾರಗಳನ್ನ, ಪೆನ್ಡ್ರೈವ್ ವಿಚಾರ ಇರ್ಬೋದು, ಬಿಜೆಪಿಯ ಆಂತರಿಕ ವಿಚಾರಗಳನ್ನ ನನ್ನ ಹತ್ರ ತಿಳಿಸ್ತೀನಿ ಅಂತ ಹೇಳಿ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ನನಗೆ ಸಮಯ ಸಿಕ್ಕಲಿಲ್ಲ. ನಾನು ನಾಳೆ ಬರ್ತೇನೆ ಬೆಂಗಳೂರಿಗೆ. ಬಂದಾಗ ಅನೇಕ ವಿಚಾರಗಳನ್ನ ಏನೇನು ನನ್ನ ಹತ್ರ ಚರ್ಚೆ ಮಾಡಿದ್ದಾನೆ ಫೋನ್ನಲ್ಲಿ ಅಂತೇಳಿ ತಿಳಿಸ್ತೇನೆ. ಆದ್ರೆ ನನಗೂ ಆತನಿಗೂ ಯಾವ ತರದ ಸಂಬಂಧನೂ ಇಲ್ಲ. ಅವ್ನು ಏನು ಮಾತಾಡಿದ್ದಾನೆ ಎಲ್ಲ ಕೂಡ ಸತ್ಯಕ್ಕೆ ದೂರ ಆದಂತಹ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಿಜೆಪಿಯವರು ಮತ್ತು JDS ಅವರು ದೊಡ್ಡ ರಾಜಕೀಯ ಷಡ್ಯಂತ್ರವನ್ನ, ಇಂಥ ಷಡ್ಯಂತ್ರವನ್ನ ಇವತ್ತು ಮಾಡ್ತಾ ಇದ್ದಾರೆ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ಗೆಲ್ಲ ಅರಿವಿದೆ ಹಿಂದೆ ದೇವರಾಜೇಗೌಡ ಏನೇನು ಮಾಧ್ಯಮದ ಮುಂದೆ ಮಾತಾಡಿದ್ದ, ಏನೇನು ವಿಚಾರಗಳನ್ನ ತಿಳಿಸಿದ್ದ ಎಲ್ಲ ಕೂಡ ಎಲ್ಲ ಮಾಧ್ಯಮಗಳ ಮುಂದೆನೆ ಇದೆ. ಅದನ್ನ ನೀವು ಪ್ರಕಟಣೆ ಮಾಡಿ ಓದಿದ್ರೆ ತಿಳ್ಕೊಂಡ್ರೆ ಸಾಕು. ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕುಮಾರಸ್ವಾಮಿ ಮತ್ತು ರೇವಣ್ಣ ಕುಟುಂಬಗಳ ನಡುವಿನ ವೈಷಮ್ಯದಿಂದಾಗಿನೇ ಪ್ರಜ್ವಲ್ ಲೈಂಗಿಕ ಹಗರಣ ಬಹಿರಂಗವಾಗಿದೆ ಅಂತ ಕೂಡ ಡಿಕೆ ಶಿವಕುಮಾರ್ ಆರೋಪ ಮಾಡಿದ್ದಾರೆ. ಹಾಸನ ಕಾಂಗ್ರೆಸ್ ಮುಖಂಡ ಬಿಪಿ ಮಂಜೇಗೌಡ ಕೂಡ ದೇವರಾಜೇಗೌಡ ಹೇಳಿರೋದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಪೆನ್ ಡ್ರೈವ್ ಹಂಚಿದ್ದು ದೇವರಾಜೇಗೌಡ ಹೊರತು ಅದಕ್ಕೂ ಡಿಕೆ ಶಿವಕುಮಾರ್ ಅವ್ರಿಗೂ ಸಂಬಂಧ ಇಲ್ಲ ಅಂತ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಪೆನ್ ಡ್ರೈವ್ ವಿಚಾರ ಬಯಲಿಗೆ ಬರಬಾರ್ದು ಅಂತಾನೆ ದೇವರಾಜೇಗೌಡ ಅವ್ರ ಜೊತೆಗೆ 15 ಕೋಟಿ ಡೀಲ್ ಆಗಿತ್ತು, 10 ಕೋಟಿ ಪಡೆದಿರೋದಾಗಿಯೂ ಕೂಡ ಹೇಳಲಾಗ್ತಾ ಇದೆ. ಕಾರ್ತಿಕ್ ಬಾಯ್ ಮುಚ್ಚಿಸಬೇಕು ಅಂತಾನೆ ಕರಾರಾಗಿತ್ತು, ಆದ್ರೆ ಕಾರ್ತಿಕ್ ಬಾಯ್ ಮುಚ್ಚಿಸೋದಿಕ್ ಆಗಲಿಲ್ಲ. ಈಗ ಪೆನ್ ಡ್ರೈವ್ ಅನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡುವಂತ ಕೆಲಸ ಆಗ್ತಾ ಇದೆ ಅಂತ ಮಂಜೇಗೌಡ ಆರೋಪ ಮಾಡಿದ್ದಾರೆ. 15 ಕೋಟಿ ಡೀಲ್ ಆಗಿತ್ತು, 10 ಕೋಟಿ ಪಡೆದಿದ್ದಾರೆ. 10 ಕೋಟಿ ಪಡೆದು ಕಾರ್ತಿಕ್ ಅವರು ಬಾಯಿ ಮುಚ್ಚುವಂತ ಒಂದು ಕಂಡೀಷನ್ ಇತ್ತು, ಅದು ಮುಚ್ಚಕ್ಕಾಗಿಲ್ಲ. ಅದರಿಂದ ಇದು ಇಷ್ಟು ಬೆಳಕಿಗೆ ಬಂದಿದೆ ಅನ್ನೋ ಮಾತುಗಳು ಜನಜಯಿತವಾಗಿದೆ. ಇಲ್ಲ, ಈ ಇನ್ಸಿಡೆಂಟ್ ಹಿಂಗೆ ನಡೆದಿದೆ ಅನ್ನೋ ವಿಚಾರ ಯಾರು ಮುಟ್ಟಿಸಿರ್ತಾರೆ ಅಂತ ಗೊತ್ತಿರ್ತದೆ. ಆದರೆ ಇದು ಏನು ಕ್ರೈಮ್ ಆಗಿದೆ ಏನು ಅನ್ನೋ ಡೀಟೇಲ್ ಗೊತ್ತಾ, ಅವ್ರು ಪ್ರವಾಸದಲ್ಲಿ ಪ್ರಚಾರದಿಂದ ಅದ್ರ ಗಮನ ಹರಿಸಿರೋದಿಲ್ಲ. ಯಾವಾಗ ಮಹಿಳಾ ಆಯೋಗ ಕಂಪ್ಲೇಂಟ್ ಕೊಡ್ತೋ ಅವತ್ತೇ SIT ಪರ್ಮಿಷನ್ ಮಾಡಿ ಇದು ಕುಲಂಕುಶವಾದ ತನಿಖೆಗೆ ಇದು ರಾಜ್ಯದ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ದೌರ್ಜನ್ಯಕ್ಕೊಳಗಾದಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದು ಮುಖ್ಯನೋ ಅಥವಾ ಪೆಂಡ್ರೈವ್ ಹೇಗೆ ಬಿಡುಗಡೆ ಆಯ್ತು, ಯಾರು ಮಾಡಿದ್ರು ಅನ್ನೋದು ಮುಖ್ಯನೋ ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಘಟನೆ ಎಲ್ಲಿ ನಡೀತು, ಆರೋಪಿ ಯಾರು ಅನ್ನೋದ್ರ ತನಿಖೆಯಾಗಿ ಶಿಕ್ಷೆಯಾಗೋದು, ಹಾಗೆ ಸಂತ್ರಸ್ತರಿಗೆ ನ್ಯಾಯ ಸಿಗೋದು ಮುಖ್ಯನೇ ಹೊರತು ಪೆನ್ ಡ್ರೈವ್ ಹಂಚುದು ವಿಷಯ ಅಲ್ಲ ಅಂತ ಮಂಜೇಗೌಡ ಹೇಳಿದ್ದಾರೆ. ಸಂತ್ರಸ್ತರಿಗೆ ನ್ಯಾಯ ಸಿಗ್ತಕ್ಕಂತ ಕೆಲಸ ಮಾಡಬೇಕು ಹೊರತು ಪೆನ್ ಡ್ರೈವ್ ಹಂಚಿದ್ರು ಇವ್ರು ಹಂಚಿದ್ರು ಅವ್ರು ಹಂಚಿದ್ರು ಪ್ರಮುಖ ಪ್ರಶ್ನೆ ಅಲ್ಲ. ಪ್ರಮುಖ ಪ್ರಶ್ನೆ ಏನು, ಇನ್ಸಿಡೆಂಟ್ ಯಾಕಾಯ್ತು, ಎಲ್ಲಾಯ್ತು, ಯಾವ ಆರೋಪ ಇದ್ರೆ, ಯಾರಿಗೆ ಸಂತ್ರಸ್ತರಿತ್ವ ಆಗಿದೆ, ಯಾರ ಮನೆಯ ಮಾನ ಮಳೆಯಲ್ಲಿ ಯಾವ ಹೆಣ್ಮಕ್ಳು ಆಘಾತಕ್ಕೀಡಾಗ್ತಾರೆ ಅನ್ನೋ ಪ್ರಶ್ನೆ ಇನ್ವೆಸ್ಟಿಗೇಷನ್ ಆಗಬೇಕು ಹೊರತು ಈ ಪೆನ್ ಡ್ರೈವ್ ಪ್ರಶ್ನೆ ಉದ್ಭವ ಆಗೋದು ಆಮೇಲೆ.
ಆದ್ರೆ ಡಿ ಕೆ ಶಿವಕುಮಾರ್ ಮತ್ತು ಅವರನ್ನ ಟಾರ್ಗೆಟ್ ಮಾಡುತ್ತಲೇ ಸಿದ್ದರಾಮಯ್ಯ ಅವ್ರ ಸರ್ಕಾರ ಅವ್ರು ರಚಿಸಿರುವಂತಹ ಎಸ್ ಐ ಟಿ ಎಲ್ಲವನ್ನ ಟೀಕೆ ಮಾಡ್ತಾ ಈ ಇಡೀ ಪ್ರಕರಣವನ್ನ ಹಾದಿ ತಪ್ಪಿಸುವಂತಹ ಬಿಜೆಪಿ ಜೆ ಡಿ ಎಸ್ ಯತ್ನ ನಿಂತಿಲ್ಲ. ದೇವರಾಜೇಗೌಡ ಆರೋಪ ಮಾಡಿದ ಬೆನ್ನಲ್ಲೇ ಕುಮಾರಸ್ವಾಮಿ ಅದೇ ವರಸೆಯನ್ನು ತೋರಿಸಿದ್ದಾರೆ. ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಿತೂರಿನೂ ಇದೆ ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರನ್ನು ಸಂಪುಟದಿಂದ ಕೈ ಬಿಡಬೇಕು ಅನ್ನೋವರೆಗೂ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಪ್ರಕರಣದ ತನಿಖೆಯಾಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂಥ ಕುಮಾರಸ್ವಾಮಿ ಮತ್ತೊಂದು ದಿಕ್ಕಿನಿಂದ ಎಲ್ಲವೂ ಡಿ ಕೆ ಶಿವಕುಮಾರ್ ಕೈವಾಡ ಅಂತ ತೀರ್ಪು ಹೇಳುವವರ ಹಾಗೆ ಮಾತಾಡ್ತಾ ಇರೋದು ಯಾಕೆ? ಎಷ್ಟು ಜನ ದೂರು ಕೊಟ್ಟಿದ್ದಾರೆ ಹೇಳಿ ನೋಡೋಣ ಅಂತ ಹೇಳ್ತಾರೆ ಕುಮಾರಸ್ವಾಮಿ. ಒಬ್ಬರು ಇಬ್ಬರು ದೂರು ಕೊಟ್ಟರೆ ಸಾಕಾಗೋದಿಲ್ವಾ? ಎಷ್ಟು ಜನ ದೂರು ಕೊಡಬೇಕು ಹಾಗಿದ್ರೆ? ಒಂದೇ ಒಂದು ಪ್ರಕರಣವೇ ಆದರೂ ಲೈಂಗಿಕ ದೌರ್ಜನ್ಯ ಎಸಗಿದವನಿಗೆ ಶಿಕ್ಷೆ ಆಗಲೇಬೇಕಲ್ವ? ಅಷ್ಟಕ್ಕೂ ಕುಮಾರಸ್ವಾಮಿ ಅಂತಹ ಪ್ರಭಾವಿ ರಾಜಕಾರಣಿ ಈ ರೀತಿ ಮಾತನಾಡೋ ಮೂಲಕ ಸಂತ್ರಸ್ತ ಮಹಿಳೆಯರು ದೂರು ಕೊಡೋದಕ್ಕೆ ಬಾರದಂತೆ ಪರೋಕ್ಷವಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಎಸ್ ಐ ಟಿ ವಿರುದ್ಧ ಕೂಡ ಕುಮಾರಸ್ವಾಮಿಯವರು ಆರೋಪ ಮಾಡಿದ್ದಾರೆ. ಅದನ್ನು ಶಿವಕುಮಾರ್ ಟೀಮ್, ಸಿದ್ದರಾಮಯ್ಯ ಟೀಮ್ ಅಂತೆಲ್ಲ ಕರೆದಿದ್ದಾರೆ. ಅದು ತನಿಖೆಯನ್ನು ನಿಷ್ಪಕ್ಷವಾಗಿ ಮಾಡ್ತಾ ಇಲ್ಲ, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೇಳಿದ ಹಾಗೆ ಕೇಳ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಇದರೊಂದಿಗೆ ಪ್ರಜ್ವಲ್ ವಿರುದ್ಧದ ಆರೋಪಗಳೇ ಸುಳ್ಳು ಅನ್ನುವಂಥ ಅರ್ಥದಲ್ಲಿಯೂ ಕೂಡ ಕುಮಾರಸ್ವಾಮಿಯವರು ಮಾತಾಡಿದ್ದಾರೆ. ಬಿಜೆಪಿಯವರು ಹಾಗೆಯೇ ಈಗ ಕುಮಾರಸ್ವಾಮಿಗೆ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ, ಆದರೆ ಸಿ ಬಿ ಐನ ನಂಬ್ತಾರೆ. ಸಿದ್ದರಾಮಯ್ಯ ಮಾತ್ರ ಎಸ್ ಐ ಟಿ ಸ್ವತಂತ್ರ ಮತ್ತು ನಿಷ್ಪಕ್ಷವಾಗಿ ತನಿಖೆಯನ್ನು ನಡೆಸಲಿದೆ, ಒಂದು ಸೂಜಿ ಮೊನೆಯಷ್ಟು ಕೂಡ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಈಗಾಗಲೇ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಎಸ್ ಐ ಟಿ ಮುಖ್ಯಸ್ಥರು ಹಾಗೂ ಅದರಲ್ಲಿರುವಂಥ ಇತರರ ದಕ್ಷತೆ, ನಿಷ್ಪಕ್ಷ ನಿಲುವು ಹಾಗೂ ಟ್ರ್ಯಾಕ್ ರೆಕಾರ್ಡ್ ಬಗ್ಗೆ ಯಾರೂ ಕೂಡ ಮಾತನಾಡೋ ಹಾಗಿಲ್ಲ. ಅಂಥ ಟೀಮ್ ರಚಿಸಿದೆ ಸಿದ್ದರಾಮಯ್ಯ ಸರ್ಕಾರ. ಆದರೆ ಮೊನ್ನೆಯಷ್ಟೇ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಹೇಳಿದಂಥ ಕುಮಾರಸ್ವಾಮಿ ಈಗ ಯಾಕೆ ಮಾತು ಬದಲಿಸ್ತಿದ್ದಾರೆ? ರಾಜ್ಯದ ಜನತೆಗೆ, ರಾಜ್ಯದ ನನ್ನ ತಾಯಂದಿರಿಗೆ, ರಾಜ್ಯದ ಎಲ್ಲ ಸಹೋದರಿಯರಿಗೆ, ಇದರಲ್ಲಿ ನನ್ನ ಆಗಲಿ ನನ್ನ ತಂದೆಯವರ ಬಗ್ಗೆ ಆಗಲಿ ಯಾವುದೇ ರೀತಿಯಲ್ಲಿ ಯಾರೂ ಸಹ ಸಂಶಯ ಪಡಬೇಡಿ. ಇದರಲ್ಲಿ ಏನಾದರೂ ಸತ್ಯಾಸತ್ಯತೆಗಳಿದ್ದರೆ, ಯಾರು ತಪ್ಪು ಮಾಡಿರ್ತಾರೆ, ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದು ಈ ನಾಡಿನ ಮಹಿಳೆಯರ ಪರವಾಗಿ ನಾವೇ ಧ್ವನಿ ಎತ್ತಿದ್ದೆ. ಯಾಕೆ ಪ್ರಜ್ವಲ್ ಪರವಾಗಿ ಮಾತು ಶುರು ಮಾಡಿಕೊಂಡಿದ್ದಾರೆ? ವಿಡಿಯೋದಲ್ಲಿರುವಂತಹ ಮಹಿಳೆ ಚುನಾವಣಾ ಪ್ರಚಾರದಲ್ಲಿ ಪ್ರಜ್ವಲ್ ಜೊತೆಗೆ ಭಾಗವಹಿಸಿದ್ದಾರೆ. ಗನ್ ತೋರಿಸಿ ದೌರ್ಜನ್ಯ ನಡೆಸಿದ್ರೆ ಅವ್ರ್ಯಾಕೆ ಜೊತೆಗೆ ಹೋಗ್ತಾ ಇದ್ರು ಅಂತ ಪ್ರಜ್ವಲ್ ಪರ ಕುಮಾರಸ್ವಾಮಿ ವಕೀಲಿಕೆ ಮಾಡ್ತಾ ಇರೋದು ಯಾಕೆ? ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣವನ್ನು ಸೃಷ್ಟಿಸಲಾದಂಥ ಪ್ರಕರಣ ಅಂತ ಹೇಳ್ತಾ ಇರೋದು ಯಾಕೆ? ಪೆನ್ಡ್ರೈವ್ ಕೊಟ್ಟ ಕಾರ್ತಿಕ್ ಗೌಡನನ್ನ ಬಂಧಿಸಿಲ್ಲ ಅಂತ ಹೇಳೋ ಕುಮಾರಸ್ವಾಮಿ ಪೆನ್ಡ್ರೈವ್ ವಿಚಾರವನ್ನು ಮೊದಲು ತಿಳಿದ ವ್ಯಕ್ತಿ ಎನ್ನಲಾಗುವಂಥ ಈ ಬಿಜೆಪಿಯ ದೇವರಾಜೇಗೌಡ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಪೆನ್ಡ್ರೈವ್ ಬಿಡುಗಡೆಯ ಭೂತ, ತನ್ನನ್ನೇ ಹಿಡಿದುಕೊಳ್ಳುವಂಥ ಲಕ್ಷಣಗಳು ಕಂಡು ಬಂದ ಬಳಿಕ ಕುಮಾರಸ್ವಾಮಿಯವರು ಬದಲಾದ್ರ? ಪೆನ್ಡ್ರೈವ್ ವಿಚಾರ ತಮಗೆ ಗೊತ್ತೇ ಇರಲಿಲ್ಲ, ಗೊತ್ತಿದ್ದಿದ್ರೆ ಟಿಕೆಟ್ ಕೊಡಿಸ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಕುಮಾರಸ್ವಾಮಿ. ಇಡೀ ಹಾಸನಕ್ಕೆ ಗೊತ್ತಿದ್ದಂಥ ವಿಷಯ, ದೆಹಲಿಯ ಬಿಜೆಪಿ ನಾಯಕರವರೆಗೂ ಮುಟ್ಟಿದಂಥ ವಿಷಯ ಕುಮಾರಸ್ವಾಮಿಯವರಿಗೆ ಮಾತ್ರ ಗೊತ್ತೇ ಇರಲಿಲ್ವಂತೆ. ಹಾಗೇನೆ ಈಗ ಪ್ರಜ್ವಲ್ ಇರೋದೆಲ್ಲಿ ಅನ್ನೋದು ಕೂಡ ಪಾಪ ಅವ್ರಿಗೆ ಗೊತ್ತೇ ಇಲ್ವಂತೆ, ಅವರೊಂದಿಗೆ ಸಂಪರ್ಕನೂ ಇಲ್ವಂತೆ. ಹಾಗಾದ್ರೆ ಹಗರಣದ ವಿಚಾರಕ್ಕೆ ವಕೀಲರನ್ನ ಮನೆ ಕರೆದು ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿರೋದಕ್ಕೆ ಅವ್ರ ಉತ್ತರ ಏನು? ಒಂದು ಕಡೆ ಡಿ ಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಅವರು ಈ ರೀತಿ ಆರೋಪ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ಮತ್ತೊಮ್ಮೆ ತನ್ನ ರಾಜಕೀಯ ವೈರಿ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಆ ಮಹಾನಾಯಕನನ್ನ ತಡೀರಿ, ಇಲ್ಲದೆ ಹೋದ್ರೆ ಸಿದ್ದು ಪರಮೇಶ್ವರ್ ವಿಡಿಯೋ ಕೂಡ ಹೊರಬರಬಹುದು ಅಂತ ರಮೇಶ್ ಜಾರಕಿಹೊಳಿ ಹೇಳಿರೋದು ಬಿಜೆಪಿ ತಂತ್ರದ ಮುಂದುವರೆದ ಭಾಗದಂತಾನೆ ಕಾಣಿಸ್ತಾ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧವೂ ತನಿಖೆ ಆಗಲಿ ಅಂತ ಹೇಳಿರೋದು ಒಂದು ಬಿಡಿ ಹೇಳಿಕೆಯಾಗಿ ಬಂದದ್ದು ಅನ್ನೋ ಹಾಗಿಲ್ಲ. ಎಲ್ಲವೂ ಯೋಜಿತವಾಗಿ ಎಲ್ಲರೂ ಅವರವರ ಮಾತುಗಳನ್ನು ಅವ್ರದೇ ಮೀಡಿಯಾಗಳ ಎದುರು ಹೇಳತೊಡಗಿದ್ದಾರೆ ಅನ್ನುವಂಥ ಅನುಮಾನ ಬಾರದೇ ಇರೋದಿಲ್ಲ. ಇನ್ನೊಂದು ಕಡೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬಾಲಿಶ ಹೇಳಿಕೆಗಳಿಗಂತೂ ಇತಿಮಿತಿಗಳೇ ಇಲ್ಲದಂತಾಗಿದೆ. ಅವ್ರ ಮಾತಿಗೊಂದು ಘನತೆಯಾಗಲಿ ಗಾಂಭೀರ್ಯವಾಗಲಿ ಇಲ್ಲವೇ ಇಲ್ಲ. ಮೊನ್ನೆಯಷ್ಟೇ ಎಸ್ ಐ ಟಿ ರಚನೆಯನ್ನು, ನಂತರದ ರೇವಣ್ಣ ಬಂಧನದ ಕ್ರಮವನ್ನು ಸಮರ್ಥಿಸಿ ಮಾತನಾಡಿದಂಥ ಅಶೋಕ್, ಇದಕ್ಕಿದ್ದ ಹಾಗೆ ಈಗ ಸಿದ್ದರಾಮಯ್ಯ ಒಕ್ಕಲಿಗರನ್ನ ತುಳಿಯುವಂಥ ಕೆಲಸ ಮಾಡ್ತಿದ್ದು ರೇವಣ್ಣ ಬಂಧನವೇ ಇದಕ್ಕೆ ಸಾಕ್ಷಿ ಅಂತ ಹೇಳ್ತಿದ್ದಾರೆ. ಕುಮಾರಸ್ವಾಮಿ ಮೇಲಿನ ದ್ವೇಷದಿಂದಾಗಿ ದೇವೇಗೌಡರ ಕುಟುಂಬವನ್ನು ತುಳಿಯೋದಿಕ್ಕೆ ಹೊರಟಿದ್ದಾರೆ. ಒಕ್ಕಲಿಗರು ಮಾತ್ರ ಅಲ್ಲ, ಲಿಂಗಾಯತರ ಮೇಲೆಯೂ ಕೂಡ ಸಿದ್ದರಾಮಯ್ಯ ಅವರಿಗೆ ಅಸಹನೆ ಇದೆ ಅಂತೆಲ್ಲ ಅಶೋಕ್ ಹೇಳಿದ್ದಾರೆ. ಹೀಗೆ ಹೇಳೋ ಮೂಲಕ ಆರ್ ಅಶೋಕ್ ಪ್ರಜ್ವಲ್ ರೇವಣ್ಣನ ಕಳಂಕವನ್ನು ತಾವೇ ಮುಂದೆ ನಿಂತ್ಕೊಂಡು ಇಡೀ ಒಕ್ಕಲಿಗ ಸಮಾಜಕ್ಕೆ ಹಚ್ಚೋದಿಕ್ಕೆ ಪ್ರಯತ್ನಿಸಿದ್ದಾರೆ. ಪ್ರಜ್ವಲ್ ರೇವಣ್ಣನ ಮೇಲಿರುವಂಥ ಆರೋಪವನ್ನು, ಆತನ ಪಾಪವನ್ನು ಇಡೀ ಒಕ್ಕಲಿಗ ಸಮುದಾಯ ಹೊರಳಿದೆಯಾ? ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ತಾನೇನು ಮಾತಾಡಬೇಕು ಅನ್ನುವಂಥ ಒಂದು ಕನಿಷ್ಠ ತಿಳುವಳಿಕೆ ಆದರೂ ಇರಬೇಕಲ್ವ? ಈ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಸೇರಿ ಆಡ್ತಾ ಇರುವಂಥ ಮಾತುಗಳಿಗೆ ಘನತೆ ಅಂತೂ ಇರೋದಿಲ್ಲ. ಹೋಗಲಿ, ತಾಳಮೇಳ ಆದರೂ ಇರಬೇಕಲ್ವ? ಅವ್ರ ಮಾತುಗಳ ವಿರುದ್ಧ ಅವರೇ ಮಾತಾಡ್ತಾ ಹೊರಟಿರೋದು ತೀರಾ ಹಾಸ್ಯಾಸ್ಪದವಾಗಿದೆ. ಒಂದು ಕಡೆ ಪೆನ್ಡ್ರೈವ್ ಬಿಡುಗಡೆ ಮಾಡಿದ್ದು ರಾಜ್ಯ ಸರ್ಕಾರ ಅನ್ನುವಂತೆ ಮಾತಾಡ್ತಾರೆ, ಮತ್ತೊಂದು ಕಡೆ ಅವರೇ ಪ್ರಜ್ವಲ್ ಪರಾರಿಗೆ ರಾಜ್ಯ ಸರ್ಕಾರನೇ ಕಾರಣ ಅಂತ ಕೂಡ ಆರೋಪ ಮಾಡ್ತಾರೆ.
ಎಂಥ ವಿಚಿತ್ರ ಇದು. ಡಿ ಕೆ ಶಿವಕುಮಾರ್ ಷಡ್ಯಂತ್ರ ಅಂತ ಹೇಳಲಾಗುತ್ತೆ, ಅದೇ ವೇಳೆ ಪ್ರಜ್ವಲ್ ರೇವಣ್ಣ ರಕ್ಷಣೆಯನ್ನು ರಾಜ್ಯ ಸರ್ಕಾರನೇ ಮಾಡಿದೆ ಅಂತ ಹೇಳ್ತಾರೆ. ತಾವೇನು ಮಾತಾಡ್ತಿದ್ದೀವಿ ಅನ್ನೋದ್ರ ವಿವೇಚನೆ ಕೂಡ ಈ ನಾಯಕರಿಗೆ ಇಲ್ವಾಗಿದೆಯಾ? ಆರೋಪಿಯನ್ನು ಕ್ಷಮಿಸುವಂಥ ಮಾತೇ ಇಲ್ಲ ಇಲ್ಲಿ. ಶಿಕ್ಷೆಯಾಗಲಿ ಅನ್ನುವಂಥ ಕುಮಾರಸ್ವಾಮಿ ಅದಾದ ಬಳಿಕ ಉದ್ದಕ್ಕೂ ಪ್ರಜ್ವಲ್ ಪರವಾಗಿ, ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಮಾತಾಡ್ತಾರೆ. ಕಡೆಯಲ್ಲಿ ಮತ್ತೊಮ್ಮೆ ಆರೋಪಿಗೆ ಶಿಕ್ಷೆ ಆಗಲೇಬೇಕು, ನಾನು ಆರೋಪಿಯ ಪರವಹಿಸಿ ಮಾತಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಆತ ಮೋದಿ ಅವರಂತೂ ವಿಡಿಯೋ ಬಿಡುಗಡೆಯಾಗಿದ್ದನ್ನು, ಪ್ರಜ್ವಲ್ ಪರಾರಿಯಾಗಿದ್ದನ್ನು, ಚುನಾವಣೆ ನಡೆದಂಥ ಒಟ್ಟು ಕ್ರೊನಾಲಜಿಯನ್ನೇ ತಪ್ಪು ತಪ್ಪಾಗಿ ಹೇಳಿದ್ದಾರೆ ಅಥವಾ ಸುಳ್ಳು ಸುಳ್ಳೇ ಹೇಳಿದ್ದಾರೆ. ಅಂತೂ ಎಲ್ಲರ ಉದ್ದೇಶನೂ ಕಾಂಗ್ರೆಸ್ಸನ್ನು ತಪ್ಪಿತಸ್ಥ ಅನ್ನುವಂತೆ ಮಾಡೋದೇ ಆಗಿದೆ. ಗ್ಯಾರಂಟಿಗಳ ಮೂಲಕ ಕಾಂಗ್ರೆಸ್ ಸರ್ಕಾರ ಜನರ ಮನಸ್ಸಲ್ಲಿ ಗಟ್ಟಿ ಆಗ್ತಾ ಇರೋದ್ರ ಬಗ್ಗೆ ಬಿಜೆಪಿಗೆ ಭಯ ಆಗಿದೆ. ನೇರವಾಗಿ ಅದನ್ನು ಎದುರಿಸಲಾರದ ಅದು ಈಗ ರಾಜ್ಯ ಸರ್ಕಾರದ ಆತ್ಮಸ್ಥೈರ್ಯವನ್ನು ಕುಂದಿಸೋದಕ್ಕೆ ಈ ಪ್ರಕರಣವನ್ನು ಬಳಸ್ಕೊಳ್ತಾ ಇದೆಯಾ? ಇದೆಲ್ಲವೂ ಯಾಕೆ ಹೀಗಾಗ್ತಾ ಇದೆ? ಎಲ್ಲಿ ಇದೆಲ್ಲ ಹುನ್ನಾರ ರೂಪುಗೊಳ್ತಾ ಇದೆ? ಯಾರಿಗಾದರೂ ಈ ಇಡೀ ಪ್ರಕರಣದಲ್ಲಿ ಅವಮಾನ ಭಯ ಅನುಭವಿಸ್ತಾ ಇರುವಂಥ ಆ ಸಂತ್ರಸ್ತೆಯರಿಗೆ ನ್ಯಾಯ ಕೊಡಿಸುವಂಥ ವಿಚಾರ ಮುಖ್ಯ ಅಂತ ಯಾಕೆ ಅನ್ನಿಸ್ತಾ ಇಲ್ಲ? ಅದನ್ನು ಪೂರ್ತಿ ಮರೆತು ಪೆನ್ಡ್ರೈವ್ ಹಂಚಿಕೆ ವಿಚಾರವನ್ನು ಮುಂದೆ ತಂದು ಗದ್ದಲ ಎಬ್ಬಿಸಲಾಗ್ತಾ ಇರೋದು ನೂರಾರು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಎಸಗಿದವನನ್ನು ರಕ್ಷಣೆ ಮಾಡೋದಿಕ್ಕೋ ಅಥವಾ ಸಂತ್ರಸ್ತೆಯರ ಧ್ವನಿಯನ್ನೇ ಪೂರ್ತಿಯಾಗಿ ಅಡಗಿಸೋದಕ್ಕೋ? ಇಲ್ಲಿ ಮತ್ತೊಂದು ವಿಚಾರವನ್ನು ಗಮನಿಸಬೇಕು. ಈ ಇಡೀ ಪ್ರಕರಣದಿಂದ ಜೆ ಡಿ ಎಸ್ಗೆ ಆಗಬೇಕಾಗಿದ್ದು ಏನೂ ಇಲ್ಲ. ಯಾಕಂದರೆ ಜೆ ಡಿ ಎಸ್ ಅಂದರೆ ದೇವೇಗೌಡರು ಮತ್ತು ಸದ್ಯಕ್ಕೆ ಕುಮಾರಸ್ವಾಮಿಯವರು ಮಾತ್ರ. ರೇವಣ್ಣ ಜೈಲಲ್ಲಿದ್ದಾರೆ ಮತ್ತು ಪ್ರಜ್ವಲ್ ರೇವಣ್ಣಗಾಗಿ ಪೊಲೀಸರು ಕಾದು ಕೂತ್ಕೊಂಡಿದ್ದಾರೆ. ಹಾಗಾಗಿ ಪ್ರಕರಣದಿಂದ ದೊಡ್ಡ ಮುಜುಗರ ಆಗಿರೋದು ಬಿಜೆಪಿ. ಆದರೆ ಇಂಥದ್ದೊಂದು ಮುಜುಗರ ತನಗೆ ಆಯಿತು ಅನ್ನುವಂಥ ಕಾರಣವನ್ನು ಒಡ್ಡಿ ದೋಸ್ತಿ ಪಕ್ಷವನ್ನು ದೂರ ತಳ್ಳೋದಕ್ಕೆ ಅದು ಮೊದಲೇ ಯೋಚಿಸುತ್ತ? ಹಾಗಾಗಿನೇ ಎಲ್ಲ ಗೊತ್ತಿದ್ರೂ ಟಿಕೆಟನ್ನು ಕೊಡಲಾಗಿತ್ತ? ಜೆ ಡಿ ಎಸ್ ಜೊತೆಗಿನ ಮೈತ್ರಿಯಿಂದ ಲಾಭದ ಲೆಕ್ಕಾಚಾರ ಹಾಕಿದಂಥ ಬಿಜೆಪಿ ನಾಳೆ ತನ್ನನ್ನು ನಿಯಂತ್ರಿಸೋದಕ್ಕೆ ಜೆ ಡಿ ಎಸ್ಗೆ ಬಿಡಕೂಡ್ದು ಅನ್ನೋದನ್ನು ಆಲೋಚಿಸಿನೇ ಇರುತ್ತಲ್ವ? ಅತಂತ್ರ ಸ್ಥಿತಿಗೆ ಜೆ ಡಿ ಎಸ್ ಅನ್ನು ತಳ್ಳಿಬಿಟ್ರೆ ಅದರಿಂದ ಬಂದ ಲಾಭ ಅಂತೂ ಬೋನಸ್, ಜೊತೆಗೆ ಆ ಪಕ್ಷ ಮತ್ತೆ ಮೇಲೆ ಏಳೋದಕ್ಕೆ ಆಗಲಾರ್ದಂಥ ಸ್ಥಿತಿಯೂ ಸೃಷ್ಟಿಯಾಗುತ್ತೆ. ಹಸಿರು ಶಾಲೆನ ಬದಿಗೆಸೆದು ಕೇಸರಿ ಶಾಲೆನ ಹೊದ್ದು ಜೈ ಶ್ರೀರಾಮ್ ಅಂತ ಕೂಗಿದಂಥ ಕುಮಾರಸ್ವಾಮಿ ಮತ್ತೊಮ್ಮೆ ದೇವೇಗೌಡರ ಕಾಲ್ಬೆರಳೆ ಉಗುರಿಗೂ ಶಾ ಸಮ ಅಲ್ಲ ಅಂತ ಹೇಳುವಂಥ ಸ್ಥಿತಿಯೂ ತಿರುಗಿ ಬಂದಿದೆಯಾ? ಎಲ್ಲವೂ ಸ್ಪಷ್ಟ ಆಗೋದಕ್ಕೆ ಇನ್ನೇನು ಹೆಚ್ಚು ದಿನಗಳು ಬೇಕಾಗಿಲ್ಲ, ಮತ್ತು ಇದೆಲ್ಲವೂ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಲಾರದು ಅಂತಲೇ ಅನಿಸ್ತಾ ಇದೆ. ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನಿಮ್ಮ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ.